ಯುಕ್ರೇನ್ ಇಂದ ಬಹುತೇಕ ವಿದ್ಯಾರ್ಥಿಗಳು ತವರಿಗೆ ವಾಪಸಾಗಿದ್ದಾರೆ ಆದರೆ ಎಂಬಿಬಿಎಸ್ ಅರ್ಧಕ್ಕೆ ಬಿಟ್ಟು ಬಂದವರ ಭವಿಷ್ಯದ ಕತೆ ಯುದ್ಧ ಯಾವಾಗ ನೆಲೆತು ಮೆಡಿಕಲ್ ಕತೆ ಏನು ಎನ್ನುವ ಆತಂಕ ಅವರನ್ನ ಕಾಡ್ತಾ ಇದೆ ಯುದ್ಧದಿಂದ ಕಾಲೇಜುಗಳಿಗೆ ರಜೆ ಘೋಷಿಸಿವೆ ಯೂನಿವರ್ಸಿಟಿಗಳು ಮಾರ್ಚ್ 11 ರವರೆಗೆ ಯುಕ್ರೇನ್ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದ್ದು ಮಾರ್ಚ್ 11 ರ ನಂತರವೂ ಯುದ್ಧ ಮುಂದುವರೆದರೆ ಮುಂದೇನು ಎನ್ನುವ ಆತಂಕ ವಿದ್ಯಾರ್ಥಿಗಳನ್ನ ಕಾಡ್ತಾ ಇದೆ ಮೆಡಿಕಲ್ ಫೈನಲ್ ಸೆಮಿಸ್ಟರ್ ವಿದ್ಯಾರ್ಥಿಗಳಲ್ಲಿ ಈಗ ಆತಂಕ ಹೆಚ್ಚಾಗಿರುವಂತದ್ದು ಮುಂದೇನು ಎನ್ನುವ ಭವಿಷ್ಯದ ಚಿಂತೆ ಅವರನ್ನ ಕಾಡ್ತಾ ಇದೆ ಈ ಮಧ್ಯೆ ಭಾರತಕ್ಕೆ ವಾಪಸಾಗಿರುವಂತ ವಿದ್ಯಾರ್ಥಿ ಮಲ್ಲನಗೌಡ ನಮ್ಮ ಪ್ರತಿನಿಧಿ ರಾಜು ಅವರ ಜೊತೆ ಮಾತನಾಡಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಏನು ನಮ್ಮ ಇಂಡಿಯಾದಿಂದ ಹೋದಂತ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಸೆಂಟ್ರಲ್ ಗವರ್ನಮೆಂಟ್ ಈಗ ರೆಸ್ಕ್ಯೂ ಮಾಡ್ತಾರಂತದ್ದು ಸದ್ಯ ನಾವು ಈಗ ಕ್ಯಾಪಿಟಲ್ ಸಿಟಿ ಕ್ಯೂ ನಗರದಿಂದ ಬಂದಂತ ಒಬ್ಬ ಮತ್ತೋರ್ವ ಮೆಡಿಕಲ್ ವಿದ್ಯಾರ್ಥಿಯನ್ನ ನಾವು ಮಾತಾಡ್ಸೋಣ ಮಲ್ಲನಗೌಡರು ಅಂತ ಸರ್ ಈಗ ಉಕ್ರೇನ್ಗೆ ಮತ್ತೆ ಏನಕ್ಕೆ ಅಲ್ಲಿಂದ ಇಲ್ಲಿಂದ ಏನಕ್ಕೆ ಹೋಗ್ತಾ ಇದ್ರು ಅಂದರೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾರಂಥದ್ದು ಮೆಡಿಕಲ್ ಏನು ಇಲ್ಲಿ ಓದಲಿಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಕಾಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಸರಿಯಾದಂಥ ನಮಗೆ ದುಡ್ಡು ಕಾಸಿನ ಹಣ ಕೊರತೆ ಇರೋದ್ರಿಂದ ನಾವು ಅಲ್ಲಿಗೆ ಹೋಗ್ತೀವಿ ಕಡಿಮೆ ಬೆಲೆಗೆ ನಮಗೆ ಅಲ್ಲಿ ಎಜುಕೇಷನ್ ಮುಗಿಸ್ತಾರೆ ಇದ್ರ ಬಗ್ಗೆ ನೀವು ಏನಕ್ಕೆ ಇಷ್ಟಪಡ್ತೀರಿ ಸರ್ ಖಂಡಿತ ಸರ್ ಈಗ ನಾವು ಹೋಗಿರೋದು ಅದಕ್ಕೆ ಈಗ ಆಲ್ಮೋಸ್ಟ್ ಅಲ್ಲಿ ಬಂದಿರೋದು ಎಲ್ಲರೂ ಅದಕ್ಕೆ ಈಗ ಪೇಮೆಂಟ್ ಸೀಟ್ ಯಾರು ಕೊಡೋಕಾಗದೆ ಯಾರಿಗೂ ಸೀಟ್ ಸಿಗದೆ ಅಲ್ಲಿ ತುಂಬ ಚೆನ್ನಾಗಿ ಒಂದು 30 ಲ್ಯಾಕ್ಸ್ ಅಲ್ಲಿ ಅಲ್ಲೇ ಗೌರ್ಮೆಂಟ್ ಕಾಲೇಜಲ್ಲಿ ನಮಗೆ ಸೀಟ್ ಸಿಗ್ತಾ ಇದೆ ಸೊ ಅದಕ್ಕೋಸ್ಕರ ಅಂತಲೇ 10,000 ಜನ ಸ್ಟೂಡೆಂಟ್ಸ್ ನಾವು ಇದೀವಿ ಸರ್ ಆಲ್ ಓವರ್ ಯುಕ್ರೇನ್ ತಗೊಳಕ್ ಹೋದ್ರೆ ಈಗ ನೀವು ಅಲ್ಲಿ ಕ್ಯೂಸ್ ನಗರದಲ್ಲಿ ಯಾವ ಇಯರ್ ನೀವು ಮೆಡಿಕಲ್ ಎಜುಕೇಶನ್ ಮಾಡ್ತಾ ಇದ್ರಿ ಮತ್ತೆ ಈಗ ಮುಂದೆ ಏನು ಮಾಡಬೇಕು ಅನ್ನೋದು ಈಗ ಯುದ್ಧ ಸ್ಟಾರ್ಟ್ ಆಗಿದೆ ಎಜುಕೇಶನ್ ಮುಂದೆ ನಾವು ಕಂಪ್ಲೀಟ್ ಮಾಡಬೇಕು ಈ ಎಲ್ಲ ಗೊಂದಲಗಳ ನಡುವೆ ನಿಮಗೂ ಕಾಡ್ತಾ ಇರುತ್ತೆ ಇದ್ರ ಬಗ್ಗೆ ನೀವು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತೀರಾ ಮತ್ತು ಸರ್ಕಾರಕ್ಕೆ ಏನು ಹೇಳಿ ಇಷ್ಟಪಡ್ತೀರಾ ಸರ್ ನಾವು ಇವಾಗ ಅಲ್ಲಿ 3rd ಇಯರ್ ಮೆಡಿಕಲ್ ಸ್ಟೂಡೆಂಟ್ 3 ವರ್ಷ ಆಯ್ತು ನಾನು ಹೋಗಿ ನಾವು ಅಲ್ಲಿ ನಮ್ಮ ಕಾಲೇಜ್ಗೆ ನಾವು ಡೀನ್ ಎಲ್ಲರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಕೇಳಿದ್ವಿ ನಮ್ಮ ಮುಂದೆ ಏನು ಎಲ್ಲ ಸಿಚುವೇಶನ್ಸ್ ಎಲ್ಲ ಕೇಳಿದಾಗ ಏನು ಭಯ ಪಟ್ಕೋಬೇಡಿ ಹೋಪ್ ಫಾರ್ ದ ಗುಡ್ ಜೂನ್ ಅನ್ನಿಸ್ಟೋಳ್ಗಡೆ ಎಲ್ಲ ನಾರ್ಮಲ್ ಆಗುತ್ತೆ ಮತ್ತೆ ವಾಪಸ್ ನೀವೆಲ್ಲರೂ ಯುಕ್ರೇನಿಗೆ ಬರ್ತಿದ್ದೀರ ಅಂತ ಹೇಳಿದರೆ ನಾವು ಅದೇ ಒಂದು ಹೋಪಲ್ಲೇ ಇದ್ದೀವಿ ಆದರೂ ನಮ್ಮದು ಒಂದು ಇನ್ನೊಂದು ಕಡೆ ಪ್ರಯತ್ನನೂ ಮಾಡ್ತಾ ಇದ್ವಿ ನಾವೆಲ್ಲ ಒಂದು ದೊಡ್ಡ ಗ್ರೂಪ್ ಮಾಡಿಕೊಂಡು ನಮ್ಮ MP ಅವ್ರಿಗೆಲ್ಲ ಮಾತಾಡಿ ಅವರು ಪ್ರಾಮಿಸ್ ಮಾಡಿದ್ದಾರೆ ಹೆಲ್ತ್ ಮಿನಿಸ್ಟ್ರಿಗೆ ಮೀಟ್ ಮಾಡಿಸ್ತೀವಿ ಅಂತ ಅವ್ರ ಹತ್ರ ನಮ್ದು ಒಂದು ಬೇಡಿಕೆ ಇಡ್ತಾ ಇದ್ದೀವಿ ಇಲ್ಲೇ ನಮ್ಗೆ ಅಟ್ಲೀಸ್ಟ್ ಆದರೆ ಕೊಡಿಸಿ ಅಂತ ಇಲ್ಲೇ ನಾವು ಕಂಟಿನ್ಯೂ ಮಾಡಬೇಕಂತ ಅವ್ರವ್ರ ಇಯರ್ ವೈಸ್ ನಮಗೆ ಬೇಕು ಅಂತ ಅಟ್ಲೀಸ್ಟ್ ಆಗದೆ ಇದ್ರೆ ಬೇರೆ ಕಂಟ್ರಿಲಾದರೂ ಇದನ್ನೇ ನಮಗೆ ಕಂಟಿನ್ಯೂ ಮಾಡಬೇಕು ಯಾಕಂದರೆ ಮತ್ತೆ ಫಸ್ಟ್ ಇಯರಿಂದ ಹೋಗ್ಬೇಕಂದ್ರೆ ಇಟ್ಸ್ ನಾಟ್ ಅ ಜೋಕ್ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಸರ್ ಸೊ ಈಗ ನಾನು 3 ವರ್ಷ ಮುಗಿಸಿದ್ದೀನಿ ಅಂದರೆ ನನಗೆ ಅಲ್ಲಿಂದನೇ ಹೋಗ್ಬೇಕಂತಲೇ ಇದೆ ನನಗೆ ಸೊ ಅದೇ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಓಕೆ ಸರ್ ನಿಮ್ಮ ಕೊಲೀಗ್ಸು ಮತ್ತು ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಬೇರೆ ಅಲ್ಲಿ ಇದ್ದಂಥ ಬೇರೆ ದೇಶಗಳ ಫ್ರೆಂಡ್ಸ್ ಇದ್ದಾಗ ಕೇಳಿದ್ರೆ ಈಗ ನಮ್ಮ ಈ ದೇಶದ ಹುಡುಗರು ಮತ್ತು ಈ ವಿದ್ಯಾರ್ಥಿಗಳ ಪ್ರಕಾರ ಮತ್ತು ಅಲ್ಲಿನ ವಿದ್ಯಾರ್ಥಿಗಳ ಪ್ರಕಾರ ಮುಂದಿನ ಎಜುಕೇಷನ್ ಬಗ್ಗೆ ಅಲ್ಲಿ ಯಾವ ರೀತಿ ಅವರು ಡಿಸಿಷನ್ ಮಾಡಿದರೆ ಮತ್ತು ಅಲ್ಲಿನ ಸರ್ಕಾರ ಅವ್ರ ರೀತಿ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಸರ್ಕಾರ ಹೇಳ್ತಾ ಇದೆ ಸರ್ ನಾವೇ ಗೆಲ್ತೀವಿ ಈ ಯುದ್ಧದಲ್ಲಿ ಯಾರೂ ತಲೆಗೆಡಿಸ್ಕೋಬೇಡಿ ಎಲ್ಲ ನಾರ್ಮಲ್ ಆಗುತ್ತೆ ಎಲ್ಲರೂ ನೀವು ವಾಪಸ್ ಯುಕ್ರೇನಿಗೆ ಬರ್ತಿದ್ದೀರ ಅಂತ ಅವ್ರನ್ನ ಅಲ್ಲಿ ಹೇಳಿಬಿಟ್ಟೆ ನಮ್ಗೆ ಕಳಿಸಿರೋದು ಬಟ್ ಆದರೂ ಒಂದು ಭಯ ಇರುತ್ತಲ್ಲ ಸರ್ ನಮ್ಗೆ ಏನಾದರೂ ಬೇರೆ ನಾವು ಏನಾದರೂ ನೋಡ್ಕೋಬೇಕಂತ ಸೊ ಅದೇ ನಾವು ಇಲ್ಲಿಯೇ ಪ್ರಯತ್ನ ಮಾಡ್ತೇವೆ ಸರ್ ಯಾಕಂದರೆ ಆಲ್ರೆಡಿ ನಾನು ಕೇಳಿದ ಪ್ರಕಾರ ತೆಲಂಗಾಣ ಗೌರ್ಮೆಂಟ್ ಆಲ್ರೆಡಿ ಎಲ್ಲ ಸ್ಟೂಡೆಂಟ್ಸ್ಗೆ ನಾವು ಕರ್ಕೋತೀವಿ ಅಂತ ಹೇಳಿದಾರಂತೆ ಸರ್ ಮೆಡಿಕಲ್ ಸ್ಟೂಡೆಂಟ್ಸಲ್ಲಿ ಸೊ ನಮ್ಮ ಕರ್ನಾಟಕ ಸರ್ಕಾರನೂ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್ ಇದಿಷ್ಟು ಏನು ಉಕ್ರೇನಿಂದ ಬಂದಂಥ ಮಲ್ಲಣಗೌಡರು ಹೇಳ್ತಾರಂತ ಮತ್ತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ರಾಜು ಏಷ್ಯಾ ನೆಟ್ಸ್ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.